ನೋಡಮ್ಮ ಅನಿತಾ ಇಟ್ ಮಸ್ಟ್ ಬಿ ಎ ಚಾನ್ಸ್ ಅವನು ಬೋಟ್ ಕ್ಲಬ್ ಹೋಗಿದಾನೆ ಅದೇ ಸಮಯ ಸರಿ ನೀನು ಅಲ್ಲಿ ಹೋಗಿದ್ಯಾ ನಿಯರ್ ಕೋಇನ್ಸಿಡೆನ್ಸ್ ದಟ್ಸ್ ಆಲ್ ನಾನು ಝೂ ಹೋದೆ ಪಕ್ಕದಲ್ಲಿ ಅವನು ನಿಂತಿದ್ದ ಫಿಲಂ ಹೋದೆ ಬೆನ್ ಹಿಂದೆ ಕೂತಿದ್ದ ಪಾರ್ಕ್ ಹೋದೆ ಹಿ ವಾಸ್ ಹ್ಯಾಂಗಿಂಗ್ ಲೈಕ್ ಎ ಮಂಕಿ ಇದೆಲ್ಲ ಕೋಇನ್ಸಿಡೆನ್ಸ್ ಆ ಹೌದಾ ನನಗೆ ಗೊತ್ತು ಯಾವನೋ ರಾಸ್ಕಲ್ ಕೌಂಟರ್ ಅವನಿಗೆ ಕರೆಕ್ಟ್ ಇನ್ಫರ್ಮೇಷನ್ ಕೊಡ್ತಿದ್ದಾನೆ ನೋಡಮ್ಮ ಈಗೆಲ್ಲ ಗುರುತು ಪರಿಚಯ ಇಲ್ಲದವರನ್ನ ರಾಸ್ಕಲ್ಸ್ ಕೌಂಟರ್ ಅಂತ ಬೈಬಾರದು ಬಹಳ ದೊಡ್ಡ ತಪ್ಪಾಗುತ್ತೆ ಹಾ ನಿಮ್ಮನ್ನ ಬೈದ್ಲು ಆ ಇನ್ಫರ್ಮೇಷನ್ ಕೊಡ್ತಾರು ಮುಟ್ಟಾಳನ್ ಬೈದಿದ್ರು ನೀವಾ ಕುರಿ ಮಾಡ್ಕೊಳ್ತೀರಾ ಹಾಗಲ್ಲಯ್ಯ ಎವಿಡೆನ್ಸ್ ಇಲ್ಲದ ಒಬ್ಬನ ರಾಸ್ಕಲ್ಸ್ ಕೌಂಟರ್ ಅಂತ ಬೈಕೊಳ್ತೀಯ ಐ ಫೀಲ್ ಇಟ್ ಐಸೆ ಹೌದು ಬಿಡಮ್ಮ ನೀನು ಊಟ ಮಾಡು ಊಟ ಮಾಡು ನನಗಂತೂ ನಿಮ್ಮ ಬಿದ್ದಿರೋಕೆ ಒಂದು ನಿಮಿಷನೂ ಆಗ್ತಾ ಇಲ್ಲ ಅದಕ್ಕೆ ಹೇಳಿದ್ದು ನೀವೇ ಬಂದು ನಮ್ಮ ಅಣ್ಣನ ಹತ್ರ ಮದುವೆ ವಿಷಯ ಮಾತಾಡಿ ಅಂತ ನಿಮ್ಮ ಅಣ್ಣನ ಸಂಜೀವ ಆದ್ರೆ ಪರವಾಗಿಲ್ಲ ನಿಮ್ಮ ದೊಡ್ಡಣ್ಣ ಜಡ್ಜ್ ಅವ್ರ ಎದುರಿಗೆ ಧೈರ್ಯನೇ ಬರೋದಿಲ್ಲ ನಾವಿಬ್ರೆ ಹೋಗೋದಾ ಹನಿಮೂನ್ ಇಬ್ರಲ್ದೆ ಮೂವರ ಹೋಗ್ತಾರೆ ಹೋಗುವಾಗ ನಾವಿಬ್ರೇ ಹೋಗೋಣ ಬರುವಾಗ ಮಾತ್ರ ಮೂವರ ಬರೋಣ ಲೈಸೆನ್ಸ್ ತಗೊಂಡು ಲವ್ ಮಾಡೋದ್ರಿಂದ ಕದ್ ಕದ್ ಲವ್ ಮಾಡೋದ್ರಲ್ಲೇ ಸುಖ ಇರೋದ್ ನೋಡು ನಾನಾ ನೀವಿಬ್ರು ಊಟಿಗೆ ಹೊರಟ್ರಿ ನೋಡಿ ಆವಾಗಲೇ ಬಂದೆ ತೆಗೆ ಆಟೋ ಯಾಕೆ ಅದ್ರೊಳಗೆ ಚಿರಳೆ ಹೋಯ್ತು ತೆಗೆಯೋ ಏನಾಯ್ತು ಜಿರಳೆ ಓಡಿಸ್ತೀನಿ ಅಂತ ಒಳ್ಳೆ ಹಾವು ಬರ್ದಂಗ್ ಬಿಡ್ದಲ್ಲೋ ನನಗೆ ಹಾವು ಅಂದ್ರೆ ತುಂಬಾ ಪ್ರೀತಿ ಅಮ್ಮ ಪ್ರೀತಿ ಇದಾ ಪ್ರೀತಿ ನಿನ್ ಯಾರಾದ್ರೂ ಲವ್ ಮಾಡಿದ್ರೆ ದೇವರೇ ಗತಿ ಒಳ್ಳೆ ಮೃದಂಗ ಬಾರಿಸ್ದಂಗ್ ಬಾರಿಸ್ದಲ್ಲೋ ನಾನ್ ಮೃದಂಗ ಬಾರಿಸೋದಲ್ಲ ಎಕ್ಸ್ಪರ್ಟ್ ಕಣ ಅದಿರ್ಲಿ ಅಣ್ಣ ಅದಕ್ಕೆ ಮನೇಲಿಲ್ವಾ ಅವರು ಸ್ನೇಹಿತರ ಮದ್ವೆಗೆ ಹೋಗಿದ್ದಾರೆ ಓ ಅವ್ರ ಮದುವೆಗೆ ಹೋಗಿದ್ದಾರೆ ಅಂತ ನೀವಿಬ್ರು ಹನಿಮೂನ್ ಡಿಸ್ಕಷನ್ ತೆಗೆಯದನ ಸತ್ರು ತೆಗೆಯಲ್ಲ ಸುಶಿ ಎಷ್ಟಾದ ನನ್ ತಂಗಿಯಮ್ಮ ನನ್ ಕಂಡ್ರೆ ಪ್ರೀತಿ ಜಾಸ್ತಿ ಅಲ್ಲ ಸುಶಿ ಹಾಗೇನಿಲ್ಲ ನನಗಿಬ್ರು ಮೇಲೆ ಸಮನಾದ ಪ್ರೀತಿ ಅಲ್ಲಮ್ಮ ಇಲ್ಲ ಇದು ಕಸ್ಟಮ್ಸ್ ಅಮ್ಮ ಇದು ಮತ್ತೆ ಇದು ಸ್ಪೆಷಲ್ ಕೇಸ್ ಅಮ್ಮ ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಅಮ್ಮ ಅಣ್ಣ ತೋದುಲ್ತಾ ಇದೀಯಾ ನಂಗ್ ಗೊತ್ತು ಇದು ಯಾರಿಗೆ ಅಂತ ಅಣ್ಣ ಸುಶೀಲ ಗಂಟೆ 12 ಆಯ್ತು ಹೋಗ್ ಮಲ್ಕೋ ಇನ್ನ ಎರಡು ಪೇಜ್ ಇದೆಯಣ್ಣ ಮುಗಿಸ್ಬಿಟ್ಟು ಮಲ್ಕೋತೀನಿ ನೀನು ನನ್ನ ಹಾಗೆ ನಿದ್ದೆ ಗೆಟ್ರೆ ನಿನ್ ಹೆಲ್ತ್ ಏನಾಗುತ್ತೆ ಹೋಗ್ ಮಲ್ಕೋ ವಿದ್ಯಾ ತುರಾಣ ನಾ ಸುಖಾಹ ನಾ ನಿದ್ರಾಹ ನೀನೇ ಎಷ್ಟೋ ಸತಿ ಹೇಳಿದ್ಯಾ ಕಲಿಬೇಕು ಅನ್ನೋ ಆಸಕ್ತಿ ಇರುವಾಗ ನಿದ್ರೆ ಅಂತ ಸೋಂಬೇರಿತನ ಪಟ್ಕೊಳ್ಳೋಕಾಗತ್ತಾ ಇದರಲ್ಲಿ ನೀನ್ ಕಲಿಯುವಂತಹದ್ದು ಏನಿದೆಯಮ್ಮ ಯಾಕಿಲ್ಲ ನ್ಯಾಯ ಅಂದ್ರೇನು ತೀರ್ಪು ಅಂದ್ರೇನು ಯಾವ ರೀತಿ ನ್ಯಾಯನ ಒರೆ ಹಚ್ಚಬೇಕು ಯಾವ ರೀತಿ ಸತ್ಯನ ಕಂಡು ಹಿಡಿಬೇಕು ಇದನ್ನೆಲ್ಲ ನಿನ್ ಜಡ್ಜ್ಮೆಂಟ್ ನೋಡ್ತಾ ನೋಡ್ತಾ ಅರ್ಥ ಮಾಡ್ಕೋತಿದ್ದೀನಣ್ಣ ನನ್ ಕಾಲೇಜಿನಲ್ಲಿ ಕಲಿತ ಇರೋದನ್ನ ನಿನ್ ಜೊತೆ ಕೆಲಸ ಮಾಡ್ತಾ ಕಲಿತಾ ಇದ್ದೀನಿ ಗರಂ ಕರಂ ಚಾಯ ರಡೆ ಅಣ್ಣ ನಾವೆಲ್ಲ ವೇಷನ ಹಾಕ್ಬೇಕಾಗತ್ತೆ ಅವಳಲ್ಲಿ ನಿಮ್ಮವರು ನಿದ್ದೆ ಮಾಡ್ತಾ ಇದ್ದಾರೆ ಟೀ ಮಾಡೋದನ್ನ ಮರ್ತುಬಿಟ್ಟು ನಿದ್ದೆ ಮಾಡ್ಬಿಟ್ಲು ಸುಮ್ನೆ ಅಣ್ಣ ಅದ್ಕೆ ಬೆಳಗ್ಗೆ ದುಡ್ದು ದುಡ್ದು ಸುಸ್ತಾಗಿರ್ತಾರೆ ರಾತ್ರಿ ತಿನ್ನು ಅವರೇ ಮಾಡ್ಕೊಡ್ಬೇಕಾ ನಿನಗೇನು ಲಾ ಪುಸ್ತಕ ಕೈ ಸಿಕ್ಬಿಟ್ರೆ ಹೊತ್ತೋಗೋದೇ ಗೊತ್ತಾಗೋದಿಲ್ಲ ಇವತ್ತೊಂದಿನ ನಿನ್ ತಮ್ಮ ಮಾಡಿ ಟೀ ಕುಡಿದ್ರೆ ನಿನ್ನ ಆರೋಗ್ಯ ಖಂಡಿತ ಕೆಡೋದಿಲ್ಲ ಕುಡಿ ಹೌದೌದು ಕುಡಿದ್ಮೇಲೆ ತಾನೇ ಗೊತ್ತಾಗೋದು ಅದ್ರ ಹಣೆ ಬರಹ ಏನ ನನ್ ಟೀ ಅಂದ್ರೆ ಅಷ್ಟು ಕೆಟ್ಟಾಗಿರುತ್ತೆ ಅಂತ ತಿಳ್ಕೊಂಡಿದ್ಯಾ ಕುಡಿದ್ ನೋಡು ಒಳ್ಳೆ ಅಮೃತ ಅಮೃತ ಇದ್ದಾಗಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆಯೇ ಆಗ್ಬಾದಾರಿಗೆ ಖಂಡಿತ ಇದು ನೀನ್ ಮಾಡಿದ್ದಲ್ಲ ಕಣ ಇದು ಸಾವಿತ್ರಿನೇ ಮಾಡಿದ್ದು ಟೀ ಕಪ್ ಮೇಲೆ ಸಾವಿತ್ರಿ ಮಾಡಿದ್ದು ಅಂತ ಬರ್ತಿದ್ಯಾ ಟೀ ಚೆನ್ನಾಗಿದ್ರೆ ನಿನ್ನ ಹೆಂಡತಿ ಮಾಡಿದ್ದು ಚೆನ್ನಾಗಿಲ್ಲ ಅಂದ್ರೆ ನಿನ್ ತಮ್ಮ ಮಾಡಿದ್ದು ಅಂತಾನ ಯಾಕೆ ಕುಕ್ಕೋತಿಯಾ ನನ್ನ ಹೆಂಡತಿ ಕೈ ರುಚಿ ನನಗೆ ಗೊತ್ತಿಲ್ವೇನ ಸಂಜೀವು ನೀನ್ ಏನೇ ಮಾಡಿದ್ರು ಅವ್ರಿಗೆ ಮಾತ್ರ ಮೋಸ ಮಾಡಕ್ ಆಗಲ್ಲ
ನಾವು ಕಸ್ಟಮ್ಸ್ನವರು ನಮ್ಮ ಹತ್ರ ಚಾಲೆಂಜ್ ಮಾಡಬೇಡಿ ನಾಳೆ ಬೆಳಗ್ಗೆ ಬೆಟ್ ಕಾಫಿನ ನಾನೇ ಮಾಡ್ತೀನಿ ರುಚಿ ನೋಡಿ ಯಾರು ಮಾಡಿದ್ರು ಅಂತ ಕಂಡುಹಿಡಿಲಿ ನಿಮ್ಮವರು ಅತ್ತೆ ಬೆಳಗ್ಗೆ ನಾನು ಮಾತ್ರ ಕಾಫಿ ಕುಡಿಯಲ್ಲ ಶಟ್ ಅಪ್ ಯುವರ್ ಆನರ್ ನಾನು ಅರ್ಧ ರಾತ್ರಿಲಿ ನಿದ್ದೆ ಗೆಟ್ಟು ಟೀ ತಕೊಂಡು ಬಂದಿದ್ದ ಕಾರಣ ಏನಂತ ಗೊತ್ತಾ ಯಾಕೋ ಈ ಸುಶೀಲಾನ ತರಣಿಗೆ ಒಂದೆರಡು ಪ್ರಶ್ನೆ ಕೇಳಬೇಕಾಗಿದೆ ಅದಕ್ಕೆ ನಿನ್ನ ಅನುಮತಿ ನನಗೆ ಬೇಕಾಗಿದೆ ಅದೇನ್ ತರಲೆ ಬಗಳ ಮಧ್ಯರಾತ್ರಿಲಿ ಅಣ್ಣ ನೀನು ಒಬ್ಬ ಜಡ್ಜ್ ನಿನ್ನ ಜಜ್ಮೆಂಟ್ ಏನಿದ್ರು ಕೊನೆಯಲ್ಲಿ ಮೊದಲು ನನ್ನ ಆರ್ಗ್ಯುಮೆಂಟ್ಸ್ ಕ್ಯಾನ್ ಐ ಪ್ರೊಸೀಡ್ ಯುವರ್ ಆನರ್ ನೌ ಯು ಕ್ಯಾನ್ ಪ್ರೊಸೀಡ್ ಥ್ಯಾಂಕ್ ಯು ಯುವರ್ ಆನರ್ ನಿಮ್ಮ ಹೆಸರೇನು ಸುಶೀಲಾ ನಿಮಗೂ ಆ ಪ್ರಭೋನ ಇನ್ಸ್ಪೆಕ್ಟರ್ಗೂ ಏನು ಸಂಬಂಧ ಅಂತ ಏನು ಸಂಬಂಧ ಅಂದೆ ಅವರು ಅವರು ನಮ್ಮನ್ನ ಫ್ರೆಂಡ್ ಪ್ರಭೋನ ಯಾರು ನನ್ನ ಫ್ರೆಂಡ್ ಇಲ್ವಲ್ಲ ನೀನು ಒಬ್ಬನೇ ನನ್ನ ಗಣ್ಣ ಇವನೊಬ್ಬ ಇದನಲ್ಲ ಗ್ರಾಂಡ್ಗ ಶಟ್ ಅಪ್ ಇದು ಕೋರ್ಟ್ ಅಲ್ಲೊಬ್ರು ಜಡ್ಜ್ ಕೂತಿದ್ದಾರೆ ವಿಟ್ನೆಸ್ ಕೂತಿದೆ ನಾನೊಬ್ಬ ಕ್ರಿಮಿನಲ್ ಲಾಯರ್ ನೀನೊಬ್ಳು ಅಪರಾಧಿ ಯು ಮಸ್ಟ್ ಮೇಂಟೈನ್ ದ ಕೋರ್ಟ್ ಡಿಸಿಪ್ಲಿನ್ ಆಮ್ ಐ ಕರೆಕ್ಟ್ ಯುವರ್ ಆನರ್ ಯೆಸ್ ಯು ಆರ್ ಕರೆಕ್ಟ್ ಥ್ಯಾಂಕ್ ಯು ಪ್ರಭು ನಿಮ್ಮ ಅಣ್ಣನ ಫ್ರೆಂಡ್ ಆದ್ಮೇಲೆ ಅವನ ಜೊತೆ ಸಲಗೆ ಇಂದಿರಬೇಕು ಅದನ್ನ ಬಿಟ್ಟು ಯಾರು ಮನೆಯಲ್ಲಿ ಇಲ್ದಿರಬೇಕಾದ್ರೆ ಉಯ್ಯಾಲೆ ಮೇಲೆ ಕೂತ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಯಾಕೆ ಕಿಸಕಿಸ ಅಂತ ನಗಬೇಕು ಸುಳ್ಳು ಎಲ್ಲ ಸುಳ್ಳ ಏಯ್ ನಾನು ನಿಮ್ಮ ಅಣ್ಣ ಐ ಆಮ್ ಸಾರಿ ಯುವರ್ ಆನರ್ ನಾನೊಬ್ಬ ಕ್ರಿಮಿನಲ್ ಲಾಯರ್ ನಾನೇ ನನ್ನ ಕಣ್ಣಾರ ನೋಡಿದೀನಿ ಇವರಿಬ್ರು ರೋಮಿಯೋ ಜೂಲಿಯೆಟ್ ತರ ಲವ್ ಪೋಸ್ ಕೊಡ್ತಾ ಇದ್ರು ಯುವರ್ ಆನರ್ ಪ್ರಭು ಜೊತೆ ಬೆಳೆದ ಸಲಗೆ ಈಗ ಪ್ರಣಯಕ್ಕೆ ತಿರುಗಿದೆ ಈ ಹೆಣ್ಣು ಗೌರವಸ್ಥರಾದ ಅಣ್ಣ ಅತ್ತೆ ಕಣ್ಣಿಗೆ ಮಣ್ಣೆರಚಿ ಮನೆಯಲ್ಲಿ ಲವ್ ಡ್ಯುಯೆಟ್ ಹಾಡೋದಕ್ಕಿಂತ ಮುಂಚೆ ಈ ಅಪರಾಧಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಬೇಡ್ಕೋತಾ ಇದ್ದೀನಿ ಯುವರ್ ಆನರ್ ನಮ್ ಸುಶೀಲಾ ಅಂತ ಕೆಟ್ಟ ಹುಡುಗಿ ಅಂತ ತಿಳ್ಕೊಂಡಿದ್ಯಾ ಅವಳು ನನ್ನ ಹತ್ರ ಎಲ್ಲ ಹೇಳಿದಾಳೆ ನಾನೇ ಸರಿಯಾದ ಸಮಯ ನೋಡ್ಕೊಂಡು ಎಲ್ಲ ನಿಮ್ಗೆ ಹೇಳ್ಬೇಕು ಅಂತ ಇದ್ದೆ ಅಂದ್ರೆ ಹೇಳ್ಬೇಕು ಅಂತ ಇದ್ದೆ ಯುವರ್ ಆನರ್ ಯುವರ್ ಆನರ್ ಮತ್ತೊಂದು ಅಪರಾಧಿ ಯುವರ್ ಆನರ್ ನಂದು ಒಂದ್ ಕೇಸ್ ನಿಂದು ಒಂದ್ ಕೇಸ ಈ ತರುಣ ಒಂದು ನೆಕ್ಲೆಸ್ ತಂದಿಟ್ಕೊಂಡಿದ್ದಾನೆ ಅಣ್ಣ ಅಣ್ಣ ಆ ನೆಕ್ಲೆಸ್ ನಿನಗೋಸ್ಕರ ತಂದಿದ್ದೆ ಅಣ್ಣ ಅಬ್ಜೆಕ್ಷನ್ ಅಬ್ಜೆಕ್ಷನ್ ಸಸ್ಟೈನ್ ಥ್ಯಾಂಕ್ ಯು ನೆಕ್ಲೆಸ್ ಅಂದ್ಮೇಲೆ ಹೆಂಗಸರಿಗೋಸ್ಕರ ತಾನೇ ತರೋದು ಅದ್ ನನಗೆ ಗೊತ್ತಿಲ್ವೇ ಅದಕ್ಕೀಗ ಅಂದ್ರೆ ಅಲ್ಲ ಅಂತಾರೆ ತಂಗೀಗ ಅಂದ್ರೆ ಇಲ್ಲ ಅಂತಾರೆ ಯಾರಿಗೆ ತಂದಿರೋದು ಅದು ನನಗೆ ಗೊತ್ತಿಲ್ಲ ಇವರ ಆನರ್ ಇವರ ಆನರ್ ಈ ಕೇಸ್ ನೀವೇ ಬಾಯ್ಬಿಡಿಸ್ಬೇಕು ಊರ್ನಲ್ಲಿ ನಡೆಯೋ ರಥ ಅಂತಾನೆಲ್ಲ ತೀರ್ಮಾನ ಮಾಡಿ ತೀರ್ಪು ಕೊಡೋ ನಾನು ನನ್ನ ಮನೇಲಿ ನಡೆಯೋ ರಾಮಾಯಣ ನನಗೆ ಗೊತ್ತಾಗ್ಲಿಲ್ವಲ್ಲ ಜಸ್ಟ್ ಮೇಲೆ ಹಾ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತೀನಿ ಯುವರ್ ಆನರ್ ಈ ಕೇಸನ್ನ ಏನ್ ಮಾಡೋಣ ಅರ್ಧರಾತ್ರಿ ಆಯ್ತು ಬಂದ್ ಮಲ್ಕೊಳ್ಳಿ ಬೆಳಗ್ಗೆ ನಿಧಾನವಾಗಿ ಯೋಚನೆ ಮಾಡಿದ್ರೆ ಆಯ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗಿ ಸೆಷನ್ಸ್ ಕೋರ್ಟ್ ಸುಪ್ರೀಂ ಕೋರ್ಟ್ ಎರಡು ಬೆಡ್ರೂಮ್ ಕೋರ್ಟ್ ಆಯ್ತು ಇವಾಗ ನಮ್ಮಿಬ್ರ ಕೇಸಿನ ಗತಿ ಏನು ನಮ್ಮಿಬ್ರ ಕೇಸು ಸೂಟ್ ಕೇಸ್